ಇವತ್ತು ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರದ ಒಂದು ವಿವಾದದ ಘರ್ಷಣೆಗಳು ನನ್ನನ್ನು ನೋಡ್ತಾ ಇದೆ ಯಾವುದೇ ಒಂದು ವಿವಾದ ಸೃಷ್ಟಿಯಾಗದೆ ಕೆಲವರ ಮುಖವಾಡ ಬಯಲು ಮಾಡಲಿಕ್ಕೆ ಆಗುವುದಿಲ್ಲ ಕೆಲವು ಸಲ ಪ್ರಕೃತಿ ವಿವಾದವನ್ನು ತೋರಿಸುತ್ತದೆ ಕೆಲವರು ಮನುಷ್ಯರು ವಿವಾದವನ್ನು ಸೃಷ್ಟಿಸುತ್ತಾರೆ ಕೆಲವು ಪಕ್ಷಗಳು ವಿವಾದವನ್ನು ಸೃಷ್ಟಿ ಮಾಡುತ್ತವೆ ಈ ವಿವಾದ ಇದೆ ಹಿಂದೆ ಕೆಲವೊಂದು ರಾಜಕೀಯ ಕೈಗಳ ಚಟುವಟಿಕೆ ಇರುತ್ತದೆ ಇನ್ನು ಕೆಲವು ಪ್ರಕೃತಿಯ ಬದಲಾವಣೆಗೆ ವಿವಾದಗಳು ಕೂಡ ಸೃಷ್ಟಿಯಾಗುತ್ತವೆ ಈಗ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರ ನಾಡಿದ ಜನವರಿ 26ನೇ ತಾರೀಕು ನಡೆಯತಕ್ಕಂತ ಗಣರಾಜ್ಯೋತ್ಸವದಲ್ಲಿ ಅವರ ಸ್ತಬ್ಧ ಚಿತ್ರಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನುವಂತ ಈ ಒಂದು ವಿವಾದ ಕರ್ನಾಟಕದಲ್ಲಿ ಪ್ರಾರಂಭ ಆದದ್ದಲ್ಲ ಅದು ಕೇರಳದಲ್ಲಿ ಪ್ರಾರಂಭ ಆಯಿತು ಇದು ಯಾರಿಂದ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ನಾರಾಯಣ ಗುರುಗಳ ಕೇಂದ್ರ ಸ್ಥಳವಾಗಿರತಕ್ಕಂತ ಶಿವಗಿರಿಯಿಂದ ಪ್ರಾರಂಭ ಆದದ್ದಲ್ಲ ಇದು ಪ್ರಾರಂಭ ಆದದ್ದು ಕುತಂತ್ರಿ ಕಮ್ಯುನಿಸ್ಟರ ಗರ್ಭಗುಡಿಯಿಂದ ಇದು ಪ್ರಾರಂಭ ಆದದ್ದು ತಮಗೆ ಈಗಾಗಲೇ ಗೊತ್ತಿದೆ ತಮ್ಮ ಪತ್ರಿಕೆಗಳಲ್ಲಿ ದಿನಪ್ರತಿ ಬರ್ತಾ ಇದೆ ಕುತಂತ್ರಿ ಕಮ್ಯುನಿಸ್ಟ್ ಚೀನಾ ಭಾರತದ ಗಡಿಯನ್ನ ಭಾರತದ ಮಣ್ಣನ್ನು ವಶಪಡಿಸಲಿಕ್ಕೋಸ್ಕರ ಒಂದೊಂದು ಕಡೆಯಲ್ಲಿ ಒಂದೊಂದು ವಿವಾದವನ್ನು ಸೃಷ್ಟಿ ಮಾಡುತ್ತದೆ ಅನ್ನೋದನ್ನು ಪತ್ರಿಕೆಗಳು ದಿನಪ್ರತಿ ಪ್ರಚಾರ ಮಾಡುತ್ತವೆ ಯಾಕೆ ಭಾರತದ ಮಣ್ಣಿನ ಅವಶ್ಯಕತೆ ಅವರಿದೆ ಭಾರತ ಭೂಪ್ರದೇಶದ ಮೇಲೆ ಅವರಿಗೆ ಕಣ್ಣಿದೆ ಆದರೆ ಕೇರಳದಲ್ಲಿ ಈ ಕುತಂತ್ರಿ ಕಮ್ಯುನಿಸ್ಟ್ ಓಟಿಗೋಸ್ಕರ ಈ ಒಂದು ವಿವಾದವನ್ನು ಸೃಷ್ಟಿ ಮಾಡಿದೆ ಬರೀ ಓಟಿಗೋಸ್ಕರ ಮಾಡಿದ್ದು ಯಾವುದೇ ನಾರಾಯಣ ಗುರುಗಳ ಮೇಲೆ ಭಕ್ತಿಯಿಂದಲೂ ಅಲ್ಲ ಅವರ ಮೇಲಿನ ಗೌರವದಿಂದಲೂ ಅಲ್ಲ ಅವರ ಚಿಂತನೆಯನ್ನ ಜಗತ್ತಿಗೆ ತೋರಿಸಬೇಕು ಅನ್ನುವಂತ ಕಾಳಜಿಯಿಂದಲೂ ಅಲ್ಲ ಇವತ್ತು ಅಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಮಾಡಿದ್ದಿದೆ ಅಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಆಗಿದ್ದಾರೆ ಆದರೆ ಇವತ್ತಿನವರೆಗೂ ಕೂಡ ಕೇರಳದ ಯಾವುದೇ ಒಬ್ಬ ಕಾಂಗ್ರೆಸ್ನವ ಈ ಬಗ್ಗೆ ಚಕಾರ ಎತ್ತಿಲ್ಲ ಈ ವಿವಾದದ ಬಗ್ಗೆ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೂಡ ಅವರು ಕೇಳಿಲ್ಲ ಅವರಿಗೆ ಗೊತ್ತಿದೆ ಇದು ಒಂದು ಪೊಲಿಟಿಕಲ್ ಮೋಟಿವೇಟೆಡ್ ಅನ್ನುವಂಥದ್ದನ್ನು ಕಾಂಗ್ರೆಸ್ ಅಲ್ಲಿ ಹೇಳಿದ ಕಾರಣ ಅಲ್ಲಿನ ಅಧ್ಯಕ್ಷ ಸುಧಾಕರ್ ಇವತ್ತಿನವರೆಗೂ ಯಾವುದೇ ಇಲ್ಲ ಮಾಜಿ ಅಧ್ಯಕ್ಷ ಅಂತ ರಮೇಶ್ ಚೆನ್ನಿತಾಳ ಕೂಡ ಆ ಬಗ್ಗೆ ಮಾತನಾಡಿಲ್ಲ ಅದಲ್ಲ ಉಮನ್ ಚಾಂಡಿ ಕೂಡ ಇದರ ಬಗ್ಗೆ ಚಕಾರ ಎತ್ತಿಲ್ಲ ಆದರೆ ಈ ವಿವಾದವನ್ನ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಎತ್ತಿದ್ದಾರೆ ಈ ವಿಚಾರವಾಗಿ ಪರಮೇಶ್ವರರು ಮಾತನಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ನಾಯಕರುಗಳು ಮಾತನಾಡಿದ್ದಾರೆ ಈ ವಿವಾದದ ಮುಖವಾಡವೇನು ಇದು ಈಗ ಹೇಳಬೇಕಾಗಿದೆ ಒಂದನೆಯದು ಕೇಂದ್ರ ಸರ್ಕಾರ ಇನ್ನ ಹೇಳಿದವರೆಲ್ಲ ಮಾತನಾಡಿದ್ರು ಅದನ್ನ ನಾನು ಪುನಃ ರಿಪೀಟ್ ಮಾಡೋದಿಲ್ಲ ಕೇಂದ್ರ ಸರ್ಕಾರ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರದ ಬದಲು ಶಂಕರಾಚಾರ್ಯರ ಇದನ್ನು ಹಾಕಿ ತನ್ನಿಂದ ಕೇರಳಕ್ಕೆ ಹೇಳಿದ್ದಾರೆ ಅಂತ ಸುದ್ದಿ ಮಾಡಿದ್ದಾರೆ ಆದರೆ ಅದು ಲಿಖಿತವಾಗಿ ಒಂದು ತೋರಿಸಬೇಕು ಕಾಂಗ್ರೆಸ್ನವರಿಗೆ ದಂಬಿದ್ರೆ ಕೇಂದ್ರ ಸರ್ಕಾರ ಲಿಖಿತವಾಗಿ ಬಾಯಲ್ಲಿ ಹೇಳಬೇಡ ಅವರಿಗೆ ಲಿಖಿತವಾಗಿ ಕೇಂದ್ರ ಸರ್ಕಾರ ನಾರಾಯಣ ಗುರು ಬಿಟ್ಟು ಶಂಕರಾಚಾರ್ಯ ಹಾಕಿ ಅನ್ನುವಂಥದ್ದು ಇದೆಯಾ ತೋರಿಸ್ಬಿಡ್ತಾರೆ ಇಲ್ಲಿ ಸಿದ್ದರಾಮಯ್ಯರು ನಾರಾಯಣ ಗುರುಗೆ ಅವಮಾನ ಮಾಡಿದ್ದಾರೆ ಬಿಜೆಪಿಯವರಿಗೆ ಅವಮಾನ ಮಾಡಿದ್ದಾರೆ ಮೋದಿಯವರು ಅವಮಾನ ಮಾಡಿದ್ದಾರೆ ಪರಮೇಶ್ವರ್ ಹೇಳ್ತಾ ಇದ್ದಾರೆ ರಮಾನಾಥರ ಹೇಳ್ತಾ ಇದ್ದಾರೆ ಐಮನ್ ಡಿಸೋಜನ ಹೇಳ್ತಾ ಇದ್ದಾನೆ ಅಲ್ಲ ಮಾಡ್ತದೆ ನಾನು ಇಲ್ಲಿನ ಕಾಂಗ್ರೆಸ್ ಅವರಿಗೆ ಕೇಳ್ತಾ ಇದ್ದೀನಿ ಇದೇ ಸಿದ್ದರಾಮಯ್ಯನವರು 2016ರಲ್ಲಿ ಮಂಗಳೂರಿಗೆ ಬಂದಿದ್ದಾಗ ಮಂಗಳೂರು ದಸರಾ ಕಾರ್ಯಕ್ರಮಕ್ಕೆ
ಬರ್ತೇನೆ ಅಂತ ಜನಾರ್ದನ್ ಪೂಜಾರಿಗೆ ಆಶ್ವಾಸನೆ ಕೊಟ್ಟರು. ಪೂಜಾರಿ ಅವರು ಅಲ್ಲಿ ಪೊಲೀಸ್ ಇಲಾಖೆ ಬಂದು ಎಲ್ಲ ತನಿಖೆ ಮಾಡಿತ್ತು. ಸುಮಾರು 4 ಗಂಟೆಗಳ ಕಾಲ ಸಂಜೆ ಜನಾರ್ದನ್ ಪೂಜಾರಿ ಅವರು ಸಿದ್ದರಾಮಯ್ಯರು ಬರ್ತಾರೆ ಅಂತ ಕಾದು ಕೂತ್ಕೊಂಡ್ರು. ಸಿದ್ದರಾಮಯ್ಯನವರು ಐವನ್ ವಿಸೋಜನ ಮನೆಯಲ್ಲಿ ಹಂದಿ ಮಾಂಸ ತಿನ್ಕೊಂಡು ಕೆಂಪು ನೀರು ಕುಡ್ಕೊಂಡು ಇದ್ರು. 6 ಗಂಟೆವರೆಗೂ ಬರ್ತಾರೆ ಬರ್ತಾರೆ ಅಂತ ಕಾದು ಪೂಜಾರಿ ಕಾದು ಕಾದು ಕಡೆಗೆ ಇಲ್ಲ ಸಿದ್ದರಾಮಯ್ಯವರು ರಮಾನಾಥರ ಜೊತೆ ಹೋದ್ರು ಅಂತ ಸುದ್ದಿ ಮಾಡಿದ್ರು. ಪೊಲೀಸರು ಹೇಳಿದ್ರು ಸರ್ ಸಿದ್ದರಾಮಯ್ಯರು ಬರ್ತಾ ಇಲ್ಲ. ಪೂಜಾರಿಯವರು ಆ ಒಂದು ಹೇಳಿದ್ರು ಕುದುವಳಿ ಬರದನೇ ನಾರಾಯಣ ಗುರುಗಳೇ ಬುದ್ಧಿ ಕಲ್ಪಾಗಿರಲಿ ತುಳುನಲ್ಲಿ ನಾನು ಇದ್ದೇನೆ ಆ ನಾರಾಯಣ ಗುರುಗಳೇ ನಿಮಗೆ ಬುದ್ಧಿ ಕಲಿಸ್ತಾರೆ ಹೇಳಿದ್ರು. ಇದು ಸಿದ್ದರಾಮಯ್ಯ ಮೊದಲಾಗಿ ಕುದುವಳಿ ಕ್ಷೇತ್ರಕ್ಕೆ ಮಾಡಿದಂತ ಅವಮಾನ ಒಂದು. ಎರಡನೇ ಅವಮಾನ ಸಿದ್ದರಾಮಯ್ಯರ ಪತ್ರಿಕಾ ಮಾಧ್ಯಮದ ಪ್ರಮುಖ ದಿನೇಶ್ ಅಮೀನ್ ಮಟ್ಟು ಇಲ್ಲಿ ಬಂದಂತಹ ಒಂದು ಕಾರ್ಯಕ್ರಮದಲ್ಲಿ ಅದು ಬಿಲ್ಲವರು ಅನ್ನುವಂಥ ಕೆಲವು ಜನ ಸೇರಿಕೊಂಡು ಮಾಡಿದಂತ ಕಾರ್ಯಕ್ರಮದಲ್ಲಿ ಕುದುವಳ್ಳಿ ಕ್ಷೇತ್ರ ಜನಾರ್ದನ್ ಪೂಜಾರಿಯವರು ನಾರಾಯಣ ಗುರುಗಳಿಗೆ ಕಟ್ಟಿದ ಗೋರಿ ಅಂತ ಹೇಳಿದ್ರು. ಬರ್ಕೊಳ್ಳಿ ಇದು ಬಾರಿ ಇಂಪಾರ್ಟೆಂಟ್ ವಿಷಯ. ಕುದುವಳ್ಳಿ ಗೋಕರ್ಣನಾಥ ಕ್ಷೇತ್ರ ನಾರಾಯಣ ಗುರುಗಳಿಂದ ಸ್ಥಾಪಿಸಲ್ಪಟ್ಟಂತಹ ಏಕೈಕ ದೇವಸ್ಥಾನ ಕರ್ನಾಟಕದಲ್ಲಿರುವಂತದ್ದು ನಾರಾಯಣ ಗುರು ಮಂಗಳೂರಿನ ಕುದುವಳ್ಳಿ ಗೋಕರ್ಣನಾಥ ಕ್ಷೇತ್ರ. ಈ ಕ್ಷೇತ್ರವನ್ನ ಇದೇ ಸಿದ್ದರಾಮಯ್ಯರ ಮಾಧ್ಯಮದ ಪ್ರಮುಖ ದಿನೇಶ್ ಅಮೀನ್ ಮಟ್ಟು ಮಂಗಳೂರಿಗೆ ಬಂದು ಇದು ಕುದುವಳ್ಳಿ ಗೋಕರ್ಣನಾಥ ಕ್ಷೇತ್ರ ನಾರಾಯಣ ಗುರುಗಳಿಗೆ ಕಟ್ಟಿದಂತ ಗೋರಿ ಪೂಜಾರಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ. ನಿಮ್ಮ ಪತ್ರಿಕೆಯಲ್ಲಿ ಬಂದಿದೆ, ಬೇಕಾದ್ರೆ ನೋಡ್ಬೋದು. ಇದು ಅವಮಾನ ಆಗಿಲ್ಲ ನಮ್ಮವರಿಗೆ? ಇದು ಕಾಂಗ್ರೆಸ್ಗೆ ಅವಮಾನ ಅಂತ ಕಂಡ್ಲೇ ಇಲ್ಲ. ಇದು ಗೋರಿಯ ಕುದುವಳ್ಳಿ ಗೋಕರ್ಣನಾಥ ಕ್ಷೇತ್ರ ನಾರಾಯಣ ಗುರುಗಳಿಂದ ಕಟ್ಟಿದಂತ ಏಕೈಕ ದೇವಸ್ಥಾನ ಕುದುವಳ್ಳಿ, ಅದು ಗೋರಿ ಹೇಗಾಗುತ್ತೆ? ಒಂದು ವೇಳೆ ಬಿಜೆಪಿ ಅವರು ಹೇಳಿದ್ರೆ ಏನ್ ಮಾಡ್ತಿದ್ರು ಇವರು? ಇಡೀ ಡಂಬರ್ ಸಾರಿಸಿದ್ರು. ನಾವು ಹೇಳಿಲ್ಲ, ನಾನು ಖಂಡಿಸ್ತೇನೆ. ಸ್ವತಃ ಪೂಜಾರಿಯವರು ಆ ಹೇಳಿಕೆಯನ್ನು ಖಂಡಿಸ್ತಿದ್ದಾರೆ. ಈಗ ಅವರು ಮುಖ್ಯ ಆಗಿದ್ದಾರೆ. ಈಗ ಅವರಿಗೆ ಆಯ್ತು, ನಾರಾಯಣ ಗುರುಗಳನ್ನ ಸಿದ್ದರಾಮಯ್ಯರು ಸ್ಮರಿಸ್ತಾರೆ. ಪರಮೇಶ್ವರರು ಸ್ಮರಿಸ್ತಾರೆ. ರಮಾನಾಥರೇ ಆಗಲಿ, ಐವನ್ ಆಗಲಿ, ಯುಜಿ ಖಾದರ್ ಆಗಲಿ ಸ್ಮರಿಸ್ತಾರ ಇಲ್ಲಲ್ಲ. ಇವತ್ತು ನೀವು ನೋಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದಿನಾಲು ಏಕಾತ್ಮತಾ ಸ್ತೋತ್ರದಲ್ಲಿ ನಾರಾಯಣ ಗುರುಗಳನ್ನ ಸ್ಮರಿಸ್ತಾ ಇದ್ದಾರೆ. ಆರ್ಎಸ್ಎಸ್ನ ಎಲ್ಲ ಶಾಖೆಗಳಲ್ಲಿ ದಿನಂಪ್ರತಿ ನಡೆಯುವಂತಹ ಶಾಖೆಗಳಲ್ಲಿ ಏಕಾತ್ಮತ ಸ್ಫೂರ್ತ ಆಗುತ್ತೆ, ಅದರಲ್ಲಿ ನಾರಾಯಣ ಗುರುಗಳನ್ನು ಸ್ಮರಿಸ್ತಾ ಇದ್ದಾರೆ. ಇದು ನಾನು ದಾಖಲೆ ಎಂದು ಹೇಳ್ತಾ ಇದ್ದೇನೆ. ಸೋನಿಯಾ ಗಾಂಧಿ ಸ್ಮರಿಸ್ತಾರ ನಾರಾಯಣ ಗುರುವನ್ನ? ರಾಹುಲ್ ಗಾಂಧಿ ಸ್ಮರಿಸ್ತಾರ? ಡಿ ಕೆ ಶಿವಕುಮಾರ್ ಸ್ಮರಿಸ್ತಾರ? ಇಲ್ಲಲ್ಲ. ಯಾರಿಗೆ ಶಿವಗಿರಿ ಶಿಖರ ಆಗಿರಿ, ದಿವ್ಯ ಪದ್ಮಾಸನಸ್ಥಂ, ವರದ ವ್ಯವಸ್ಥಂ, ಪಾಪ ವಿದ್ವಂಸಪಾದಂ, ಸುಜಲಿಕರ ಸೇವ್ಯಂ, ಚಾರು ಕಾರುಣ್ಯ ನೇತ್ರಂ, ಕಲಿಕಲ್ ಶಿಖರಾಶ್ರಮ, ನವಮಿ ನಾರಾಯಣಾಖ್ಯಂ ಅಂತ ನಾರಾಯಣ ಗುರುಗಳ ಈ ಶ್ಲೋಕವನ್ನ ಎಷ್ಟು ಜನ ಕಾಂಗ್ರೆಸ್ ಆಡ್ತಾರೆ? ಎಷ್ಟು ಜನರ ಮನೆಯಲ್ಲಿ ನಾರಾಯಣ ಗುರುಗಳ ಫೋಟೋ ಇದೆ? ನೀವು ಇವತ್ತು ಕರ್ನಾಟಕದ ರಾಜ್ಯದ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ರ ಮನೆಗೆ ಈಗ ಬೇಕಾದ್ರೆ ನೀವು ಹೋಗಿ, ಅವರ ದೇವರ ಕೋಣೆಯಲ್ಲಿ ನಾರಾಯಣ ಗುರುಗಳ ಫೋಟೋ ಇತ್ತು ಸ್ಮರಣೆ ಮಾಡ್ತಾ ಇದ್ದಾರೆ. ನನ್ನ ಮನೆಗೆ ಬನ್ನಿ, ನಾರಾಯಣ ಗುರುಗಳ ಫೋಟೋವನ್ನು ನನ್ನ ದೇವರ ಕೋಣೆಯಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಕೂತಂತಹ ಎಡಬದಿಯಲ್ಲಿ ಕೂತಂತಹ ನಮ್ಮ ಮೂಡ ಚೇರ್ಮನ್ ಇದ್ದಾರೆ ರವಿಶಂಕರ್, ಅವರ ಮನೆಯಲ್ಲಿ ಫೋಟೋ ಇದೆ. ಐವನ ಮನೆಯಲ್ಲಿ ಫೋಟೋ ಇದೆಯಾ? ರಮಾನಾಥರ ಈ ಮನೆಯಲ್ಲಿ ಫೋಟೋ ಇದೆಯಾ? ನಾರಾಯಣ ಗುರುಗಳದ್ದು ಇಲ್ಲ. ನಾರಾಯಣ ಗುರುಗಳನ್ನ ಅಧ್ಯಯನ ಮಾಡಿದ್ರೆ ನಾರಾಯಣ ಗುರುಗಳು ತಮ್ಗೆಲ್ಲ ಗೊತ್ತಿದೆ. ಅವರು ಜಾತಿ ಧರ್ಮ ಭಾಷೆ ಮೀರಿ ಬೆಳೆದು, ಅವರು ಯಾವುದೇ ಒಂದು ಪಕ್ಷದ ಸೊತ್ತಲ್ಲ, ಒಂದು ಜಾತಿಯ ಸೊತ್ತು ಅಲ್ಲ, ಅವರು ಮನುಕುಲದ ಆಸ್ತಿ, ಅವರು ಜಗತ್ತಿನ ಮಾನವ ಕುಲದ ಐಕಾನ್. ಅಂತವರನ್ನು ಇವತ್ತು ಬೀದಿಗೆ ತಂದು ಎಳ್ತಂದಿದ್ದಾರೆ.
मोदी अवमान बीजेपी अवमान आर एस एस तंत्र घोषणा नानिवत्तु कांग्रेस नायक मोदी मोदी अध्ययन नारायण गुरुवन्न निम्मे नायक अध्ययन एर सविद डिसंबर हद्नार भेटी को शिवगिरी नारायण गुरु भावचित्रव अली इवत्तु प्रातस्मरणेयल्लि नारायण गुरु कळेद आगस्ट स्वातंत्र्य दिनाचरणेयल्लि केंपुकोटेयल्लि भाषणदल्लि भारत विश्वगुरु आगबेकादरे ब्रह्मश्री नारायण गुरु तत्वगळन्नु प्रतियोब्बरू अळवडिसिकोंडाग मात्र इदु साध्य विवेकानंदर कनसन्नु नडेसमाडलिक्के साध्य आगबेकु अंतादरे नारायण गुरु तत्वगळन्नु अळवडिसिकोळ्ळबेकु अंत हेळिदरे याके हेळिदरु इवत्तु कांग्रेसिगरे मोन्ने ನಾವೆಲ್ಲ ಇಲ್ಲಿದ್ದಾರೆ ಕಾರ್ಪೊರೇಟರ್ ಸದಸ್ಯರಾಗಿರತಕ್ಕಂತ ಮಂಗಳೂರು ಕಾರ್ಪೊರೇಷನ್ ನಲ್ಲಿ ಲೇಡಿ ಬಿಲ್ ಅದು ಇಂಗ್ಲಿಷರದು ಮಾಡಿದ ಸಂದರ್ಭ ಇಂಗ್ಲಿಷರ ಕೊಟ್ಟ ಹೆಸರು ಈಗ ಭಾರತ ಸ್ವತಂತ್ರ ಆಗಿ 75 ವರ್ಷ ಆಯ್ತು ಇವತ್ತಿಗೂ ಅದು ರನ್ ಆಗ್ತದೆ ಅದೇ ಹೆಸರು ಅದನ್ನು ನಾರಾಯಣ ಗುರು ವೃತ್ತ ಮಾಡಬೇಕು ಅಂತ ಮಂಗಳೂರಿನ ಕಾರ್ಪೊರೇಷನ್ ನಲ್ಲಿ ಈಗಿನ ಮೇಯರ್ ಆಗಿರತಕ್ಕಂತ ಪ್ರೇಮಾನಂದ ಶೆಟ್ಟಿ ಅವರ पूर्ण अक्सेप्ट नारायण गुरु व्रत एमसीसी मैंगलोर कॉर्पोरेशन निर्णय पड़े लोकेशन सोया शासक कांग्रेस नायक मेरवण ना नोड़े पूजारी पूजारी त्यागलो मेरवण पूजा बेबल पूजारी जनार्दन पूजारी निम्म होराट के भारतीय जनता पार्टी नूर के नूर बेबल को होराट हिंदे कांग्रेस पताक हरबार निम्म हिंदे नारायण गुरु हलदी फ्लैग हरडे ನೀವು ರಾಜಕೀಯ ರೈತವಾಗಿ ಜಾತಿ ರೈತವಾಗಿ ಮತ ಪಂಥ ರೈತವಾಗಿ ನಾರಾಯಣ ಗುರುಗಳನ್ನು ಸ್ತಬ್ಧ ಚಿತ್ರ ಡೆಲ್ಲಿಗೆ ಹೋಗಬೇಕು ಅನ್ನೋದನ್ನ ಹೋರಾಡಿದ್ದೀಯಲ್ಲ ಅದಕ್ಕೆ ನಾವು ಪೂರ್ಣ ಬೆಂಬಲ ಕೊಡ್ತೀವಿ ನಮ್ಮದು ಆಸೆ ಇದೆ ಆದರೆ ತಮ್ಮಲ್ಲಿ ಗೌರವ ಯಾಕಂದ್ರೆ ನಿಮ್ಮನ್ನು ಇವತ್ತಿಗೂ ನಾನು ಅತ್ಯಂತ ಗೌರವಪೂರ್ವಕವಾಗಿ ನಿಮಗೆ ನಾನು ಗೌರವ ಕೊಡ್ತೀನಿ ನೀವು 40 ವರ್ಷಗಳ ಕಾಲ 4 ದಶಕಗಳ ದೇಶದ ರಾಜಕೀಯ ಕ್ಷೇತ್ರದಲ್ಲಿ ಪಳಗಿದವರು इंदिरा राजीव नरसिंहराव इवर काल जो अली स्तब्ध चित्र नियमावली अमु गए नान नल्वत्तु वर्ष राजकीय जीवन निम्गू कूड़ा नारायण गुरु अल्ली कोट आगे ईवत वर्ष नल्वत् इसवी इपत् नम देश इपत् वर्ष आ ಇಲ್ಲಿ 51 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡಿದೆ 17 ಜನ ಕಾಂಗ್ರೆಸ್ ಮುಖ್ಯಮಂತ್ರಿಗಳಾಗಿದ್ದಾರೆ ಆಗಿದ್ರು ಇವತ್ತಿಗೂ ಕೂಡ ಅವರಿಗೆ ಮಾಡಬಹುದಿತ್ತು ಇಲ್ಲಿ ಪೂಜಾರಿಯವರು 2 ಸಲ ಕೆಪಿಸಿ ಅಧ್ಯಕ್ಷರಾಗಿದ್ದರು ಆಸ್ಕರ್ ಫರ್ನಾಂಡಿಸ್ ರು ಅಧ್ಯಕ್ಷರಾಗಿದ್ದರು ಅವರದೇ ಮುಖ್ಯಮಂತ್ರಿಗಳು ಎಷ್ಟು ಜನ ಬಂಗಾರಪ್ಪರಾಗಿದ್ದರು ಮೈಲಿ ಆಗಿದ್ದರು ನಮ್ಮ ಎಸ್ ಎಂ ಕೃಷ್ಣ ಆಗಿದ್ದರು ಸಿದ್ದರಾಮಯ್ಯ ಆಗಿದ್ದರು ಈಗ ಸಿದ್ದರಾಮಯ್ಯ ಹೇಳ್ತೀನಿ ಅವರು ಬಿಡಿ ಇಂದ್ರರು ನಿಮಗೆ ಮಾಡಬಹುದಿತ್ತಲ್ಲ ಈಗ ನೀವು ಇಷ್ಟು ಬಹಳ ಭಕ್ತಿಯಿಂದ ಕಾಂಗ್ರೆಸ್ ಅನ್ಯಾಯ ಬಿಜೆಪಿ ಅನ್ಯಾಯ ಮಾಡಿದೆ ಕಾಂಗ್ರೆಸ್ ಇದನ್ನು ನಾರಾಯಣ ಗುರುಗಳ ಎಲ್ಲ ವಿಚಾರಧಾರೆಗಳನ್ನು ನಾನು ಒಪ್ಪುತ್ತೀನಿ ಅಂತ ಹೇಳ್ತೀವಲ್ಲ ನಿಮಗೆ ಮಾಡಬಹುದಿತ್ತಲ್ಲ ಸಿದ್ದರಾಮಯ್ಯನವರೇ ಇಲ್ಲಿ ಯಾಕೆ ಮಾಡಿಲ್ಲ ಈ ವಿವಾದಗಳು ನೀವು ಯಾಕೆ ಸೃಷ್ಟಿ ಮಾಡ್ತೀರಿ ಅಂದ್ರೆ ನಿಮಗೆ ಇಲ್ಲಿ ಅಸ್ತಿತ್ವ ಕರ್ನಾಟಕದಲ್ಲಿ ಮುಗಿತಾಕೋದನ್ನ ನೀವು ಕಾಣ್ತಾ ಇದ್ದೀರಿ ನೀವು ಮುಂದೆ ಅಧಿಕಾರಕ್ಕೆ ಬರ ನೀವು ನಾರಾಯಣ ಗುರುಗಳನ್ನು ಮುಂದಿಟ್ಟುಕೊಂಡು ಮತ ಗಿಟ್ಟಿಸಿಕೊಳ್ಳುತ್ತೇವೆ ಅನ್ನುವಂತ ಭಾವನೆಯಿಂದ ನೀವು ಹೋರಾಟ ಮಾಡಿದ್ರೆ ನಾರಾಯಣ ಗುರುಗಳು ನಿಮಗೆ ಬೆಂಕಿ ಆಗುತ್ತಾರೆ ನಿಮಗೆ ಬೆಂಕಿ ಆಗಿ ಕಾಣ್ತಾರೆ ಆಲ್ರೆಡಿ ಅಂದು ಲಿಂಗಾಯತ ಧರ್ಮವನ್ನು ಒಡೆಯಲಿಕ್ಕೆ ಹೋದ್ರಿ ಕೈ ಸುಟ್ಟುಕೊಂಡ್ರಿ ಈಗ ಈ ಕರಾವಳಿ ಜಿಲ್ಲೆಯಲ್ಲಿ ತುಂಬಾ ಜನ ಬಿಲ್ಲವ ಸಮುದಾಯದ ತುಂಬಾ ಜನ ಸಂಖ್ಯೆ ಇದೆ ಇದನ್ನ ನೀವು ಒಡೆಯಲಿಕ್ಕೆ ಹೋಗ್ತಾ ಇದ್ದೀರಲ್ಲ ನಿಮ್ಮ ನಾಲಿಗೆ ಸುಟ್ಟು ನಾರಾಯಣ ಗುರುಗಳು ಸುಡ್ತಾರೆ ನಾವಲ್ಲ
ನೀವು ಅನ್ಯಾಯದ ಗಡಿ ದಾರಿ ಮೀರ್ತಾ ಇದ್ದೀರಿ ಧರ್ಮದ ಗಡಿ ದಾಟ್ತಾ ಇದ್ದೀರಿ ನೀವು ಅಧರ್ಮದ ಕಡೆ ಸಾಗ್ತಾ ಇದ್ದೀರಿ ಸತ್ಯ ಯಾವತ್ತೂ ಸಾಯುವುದಿಲ್ಲ ಸತ್ಯ ಗೆದ್ದದ್ದು ಇಲ್ಲವೇ ಇಲ್ಲ ಈ ಚರಿತ್ರೆ ಇದೆ ಇವತ್ತು ಬಿಜೆಪಿ ಹಿಂದುಳಿದ ವರ್ಗವನ್ನ ತಿರಸ್ಕಾರ ಮಾಡ್ತಿದೆ ಆದರೆ ಅವರಿಗೆ ಅವಕಾಶ ಕೊಡುದಿಲ್ಲ ಅಂತಿದ್ರೆ ಕರಾವಳಿ ಜಿಲ್ಲೆಯಲ್ಲಿ ಎರಡು ಜನ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದೆ ಒಂದು ಸುನಿಲ್ ಕುಮಾರ್ ಮತ್ತೊಂದು ಕೋಟ ಶ್ರೀನಿವಾಸ್ ಇಬ್ಬರಿಗೂ ಒಳ್ಳೆಯ ಕಾದೆಯನ್ನೇ ಕೊಟ್ಟಿದೆ ಎಡಬದಿಯಲ್ಲಿ ಕೂತಂತ ರವಿಶಂಕರ್ ಬಿಜಾರು ಅವರು ಬಿಲ್ ಅವರೇ ಅವರಿಗೆ ಮೂಡ ಚೇರ್ಮನ್ ಕೊಟ್ಟಿದೆ ಹರಿಕೃಷ್ಣ ಬಂಟ್ವಾಳು ಬಿಲ್ ಅವರೇ ನನಗೆ ಬೆಂಗಳೂರಿನ ಯೂನಿಕ್ ಸಂಸ್ಥೆಯ ಅಧಿಷ್ಠಾನ ಕೊಟ್ಟಿದೆ ಆಲಪ್ಪರು ಅವರು ಬಿಲ್ ಅವರೇ ಇಡಿಗ ಅವರಿಗೂ ನಿಗಮದ ಅಧ್ಯಕ್ಷ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೂತುಕೊಂಡಂತ ರಾಧಾಕೃಷ್ಣರು ಅವರನ್ನು ಕಾರ್ಪೊರೇಟ್ ಮಾಡಿದ್ದಾರೆ ಏನು ಕಡಿಮೆ ಇಲ್ಲಿ ಪ್ರತಿ ಒಂದು ವರ್ಗಗಳಿಗೂ ಕೂಡ ಬಿಜೆಪಿ ನ್ಯಾಯವನ್ನು ಕೊಡ್ತಾ ಇದೆ ನಾವು ಜಾತಿ ಪ್ರಾಮುಖ್ಯತೆ ಅಲ್ಲ ನೆನಪಿಟ್ಟುಕೊಳ್ಳಬೇಕು ಇಲ್ಲಿ ಏನಾದರೂ ಕಾಂಗ್ರೆಸ್ಸಿಗರೆ ನೀವು ನಾರಾಯಣಗುರುಗಳ ಸ್ತಬ್ಧ ಚಿತ್ರವನ್ನ ಇಟ್ಟುಕೊಂಡು ವಿವಾದವನ್ನ ಸೃಷ್ಟಿ ಮಾಡಿಕೊಂಡು ಮುಂದಕ್ಕೆ ಹೋದರೆ ಬಿಲ್ ಅವರು ಓಟು ಕೊಡ್ತಾರೆ ಅಂತ ತಿಳ್ಕೊಂಡ್ರು ತಪ್ಪು ಅಂತ ನಾನು ನಿಮಗೆ ಹೇಳ್ತಾ ಇದ್ದೆ ಬಿಲ್ ಅವರು ಕೋಟಿ ಚನ್ನೆಯ ವಂಶಕ್ಕೆ ಸೇರಿದವರು ಕೋಟಿ ಚನ್ನೆಯರು ಧರ್ಮ ಮತ್ತು ನ್ಯಾಯಕ್ಕೆ ಮಾತ್ರ ಬೆಂಬಲ ಕೊಟ್ಟವರು ಅಧರ್ಮಕ್ಕೆ ದಾರಿಯಲ್ಲಿ ಹೋಗುವವರಿಗೆ ಕೋಟಿ ಚನ್ನೆಯರು ಯಾವತ್ತೂ ಕೂಡ ಅವಕಾಶ ಕೊಟ್ಟಿಲ್ಲ ಇಲ್ಲಿನ ಬಿಲ್ಲವಯ್ಯಪ್ಪರು ನಿಮಗೆ ಗೊತ್ತಿಲ್ಲದ್ರೆ ನಾನು ಹೇಳ್ತೀನಿ ದೇಶ ಮುಖ್ಯವೇ ಆಗುತ್ತೆ ಹೊರತು ಜಾತಿ ಮುಖ್ಯವಾಗುವುದಿಲ್ಲ ಬಿಲ್ಲವಯ್ಯಪ್ಪರು ಬಿಲ್ಲವರು ಜಾತಿವಾದಿಗಳಲ್ಲ ರಾಷ್ಟ್ರೀಯವಾದಿಗಳು ಇದು ನಿಮ್ಮ ಕಣ್ಣಿನಲ್ಲಿ ಇರಿಸಿಕೊಳ್ಳಿ ನಾರಾಯಣಗಳಿಗೆ ಭಾರತೀಯ ಜನತಾ ಪಾರ್ಟಿ ಶಿರಭಾಗ್ಯ ಗೌರವ ಕೊಡುತ್ತದೆ ನಾರಾಯಣಗಳು ಈ ದೇಶಕ್ಕೆಲ್ಲ ಜಗತ್ತಿಗೆ ಅದ್ಭುತವಾದ ಸಂದೇಶ ಕೊಟ್ಟವರು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಇದು ನಾರಾಯಣಗಳ ಅದ್ವೈತ ಸಿದ್ಧಾಂತಕ್ಕೆ ಹೊಸ ರೂಪವನ್ನ ಕೊಟ್ಟಂತ ಒಂದು ಸಿದ್ಧಾಂತ ಅದ್ವೈತ ಸಿದ್ಧಾಂತದ ಆವಿಷ್ಕಾರ ಮಾಡಿ ಕೊಟ್ಟವರು ಶಂಕರಾಚಾರ್ಯರು ಮತ್ತು ನಾರಾಯಣಗಳು ಒಂದೇ ಮರದ ಗೆಲ್ಲುಗಳಿದ್ದಂತೆ ಶಂಕರಾಚಾರ್ಯರ ಕೊಡುಗೆ ನಾರಾಯಣಗಳ ಕೊಡುಗೆ ಇದು ಬರಿ ಭಾರತಕ್ಕೆ ಮಾತ್ರ ಅಲ್ಲ ಅದು ಒಂದು ಜಾತಿಗೆ ಸೀಮಿತವಾಗಿದ್ದಲ್ಲ ಇಡೀ ಜಗತ್ತಿಗೆ ನಾರಾಯಣಗಳು ಶಂಕರಾಚಾರ್ಯರ ಕೊಟ್ಟ ಸಂದೇಶ ಜಗತ್ತಿಗೆ ಜಗತ್ತನ್ನ ಭಾರತ ಏರಿ ವಿಶ್ವಗುರು ಅಂತ ಮಾಡಲಿಕ್ಕೆಬೇಕು ಅದಕ್ಕೆ ಪೂರಕವಾದದ್ದನ್ನ ಅವರು ಕೊಟ್ಟಿದ್ದಾರೆ ಈಗ ಮೊನ್ನೆ ಸಿದ್ದರಾಮಯ್ಯರು ಹೇಳಿದ್ರು ಈಗ ನಾರಾಯಣಗಳನ್ನ ಅಧ್ಯಯನ ಮಾಡ್ತಿದ್ರೆ ನಾನು ಗೋಮಾಂಸ ತಿಂತೇನೆ ಅಂತ ಹೇಳ್ತಿದ್ರು ಮತಾಂತರ ಈ ದೇಶದ ಈ ಕೇರಳದಲ್ಲಿ ಅತ್ಯಂತ ಸ್ವಾಮಿ ವಿವೇಕಾನಂದ ಹೇಳಿದ್ರು ಇದು ದೇವರ ನಾಡಲ್ಲ ಹುಚ್ಚರ ನಾಡು ಅಂತ ಅಂದ್ರೆ ಅಷ್ಟು ಮತಾಂತರಗಳಾಗ್ತಾ ಇತ್ತು ನಾರಾಯಣಗಳು ಮತಾಂತರವನ್ನ ವಿರೋಧ ಮಾಡಿದ್ರು ಇವತ್ತು ಅವರೇ ಹೇಳ್ತಾರೆ ಮೊನ್ನೆ ಯಾರು ಇಲ್ಲಿನ ತ್ಯಾಗಿ ಮತ ನಾರಾಯಣಗಳು ಹುಟ್ಟದೇ ಇದ್ದಾರೆ ಅವರು ಮತಾಂತರ ವಿರೋಧ ಮಾಡದೇ ಇದ್ರೆ ಇವತ್ತು ಹಿಂದೂಗಳೆಲ್ಲ ಹೋಗ್ತಿದ್ರು ಅಂತ ಕಾಂಗ್ರೆಸ್ ಅವರ ಭಾಷಣ ನೋಡಿದ್ದೇನೆ ಸೊ ಅದೇ ಮತಾಂತರವನ್ನ ನಿಷೇಧ ಮಾಡಿದ ಕಾನೂನನ್ನ ಕರ್ನಾಟಕದಲ್ಲಿ ತಂದಾಗ ಮೊನ್ನೆ ಮೊದಲಾಗಿ ವಿರೋಧ ಮಾಡಿದವರು ಕಾಂಗ್ರೆಸ್ಗಳು ಹಾಗಾದ್ರೆ ನಾರಾಯಣ ಗುರುಗಳನ್ನ ಇವರು ಅಧ್ಯಯನ ಮಾಡಿಲ್ಲ ಅಂತ ಸ್ಪಷ್ಟ ಆಯ್ತಲ್ಲ ನಾರಾಯಣ ಗುರುಗಳಿಗೆ ನಾರಾಯಣ ಗುರುಗಳ ತತ್ವ ಇವರಿಗೆ ಬೇಡ ಅಂತ ಸ್ಪಷ್ಟ ಆಯ್ತಲ್ಲ ನಾರಾಯಣ ಗುರುಗಳ ಚಿಂತನೆಗೆ ಅವರ ಆಧ್ಯಾತ್ಮಿಕ ಚಿಂತನೆಗೆ ಇವರು ವಿರೋಧಿ ಅನ್ನೋದ್ರಲ್ಲಿ ಸ್ಪಷ್ಟ ಆಯ್ತಲ್ಲ ಇವರಿಗೆ ನಾರಾಯಣ ಗುರುಗಳ ಬಗ್ಗೆ ಮಾತನಾಡುವಂತ ಯಾವ ನೈತಿಕತೆ ಇದೆ ಅನ್ನೋದು ನನ್ನ ಪ್ರಶ್ನೆ ಸಂಜೆ 7:30 ಗಂಟೆಗೆ ಮುಖ್ಯಮಂತ್ರಿ ನಳಿನ್ ಕುಮಾರ್ ಕಟೀಲ್ ಆಫೀಸಿಗೆ ಬಂದಿದ್ರು ಈ ಬಗ್ಗೆ ಚರ್ಚೆ ಮಾಡಿದ್ರು ಮುಂದಿನ 2023 ರ ರಾಜ್ಯ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಾರಾಯಣಗಳ ಸ್ತಬ್ಧ ಚಿತ್ರವನ್ನ ಕರ್ನಾಟಕ ರಾಜ್ಯದಿಂದ ಮಾಡಿಸುವ ಅನ್ನುವಂತ ಒಂದು ಪೂರ್ಣ ವಿಚಾರಕ್ಕೆ ಬಂದು ನಿಂತಿದ್ದಾರೆ ಇದು 100ಕ್ಕೆ 100 ಅವರು ಮಾಡ್ತಾರೆ ಇದು ಇವತ್ತೇ ಹೋಗಿ ಪರೇಡ್ ಮಾಡಲಿಕ್ಕೆ ಇದು ದಸರಾ ಮಹೋತ್ಸವ ಅಲ್ಲ ಗಣರಾಜ್ಯೋತ್ಸವ ಪರೇಡ್ ಮೆರವಣಿಗೆ ಅಂತ ಹೇಳಿದ್ರೆ ದಸರಾ ಕಾರ್ಯಕ್ರಮ ಅಲ್ಲ ಇಲ್ಲಿ ಒಂದು ವೇಳೆ ಸಂಜೆ ಬಂದು ಕೊಟ್ಟೆ ಬಂದು ನನ್ನ ಮಣ್ಣ ನೋಡಿಗೆ ಮಣ್ಣ ಗುಡ್ಡೆಯಿಂದ ಸೇರಿಸಿದ್ದು ಹೇಳ್ತೇನೆ ನಾನು ಇಲ್ಲಿ ಲಾಲ್ ಬಾಗ್ನಲ್ಲಿ ಬಂದು ಕೇಶವ್ ಹೇಳಿದ್ರೆ ಸೇರಿಸ್ತೀನಿ ಬಂದು ಹೇಳಿದ್ರು ನಮ್ದು ಹೇಳಿದ್ರು ದಸರಾ ಮೆರವಣಿಗೆ ಎಲ್ಲಿ ಸೇರಿಸ್ಲಿಕ್ಕೆ ಆಗುತ್ತೆ ಆದ್ರೆ ಗಣರಾಜ್ಯೋತ್ಸವ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಪೂಜಾರಿಯವರಿಗೆ ಗೊತ್ತಿದೆ ಇದ್ದರಾಮನಿಗೆ ಗೊತ್ತಿದೆ ಪರಮೇಶ್ವರಿಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಕಾಂಗ್ರೆಸ್ನವರಿಗೆ ಪೂಜಾರಿಯವರಿಗೆ 100ಕ್ಕೆ 100 ಗೊತ್ತಿದೆ
ಅಲ್ಲ ಅವರನ್ನು ದಾರಿ ತಪ್ಪಿಸ್ತಾರೆ ಪಾಪ ಅವರಿಗೆ ಅವರ ಈಗಿನ ಸಂದರ್ಭ ಇದೇದು ಪೂಜಾರಿ ಆನ್ಸರ್ ಮಾಡ್ತಿದ್ರು ಈಗಿನ ಸಂದರ್ಭದಲ್ಲಿ ಅವರ ಅನಾರೋಗ್ಯದಲ್ಲಿ ಸ್ವಲ್ಪ ಅವರಿಗೆ ಅವರಿಗೆ ಏನೋ ಸ್ವಲ್ಪ ಕೆಲವರು ಇದ್ದಾರೆ ಹಿಂದೆ ಅವರಿಗೆ ಸ್ವಲ್ಪ ಆಸೆ ಇದೆ ಕಾಂಗ್ರೆಸ್ ನಲ್ಲಿ ಏನಾದರೂ ಟಿಕೆಟ್ ಸಿಗುತ್ತಾ ಅಂತ ಸ್ವಲ್ಪ ಆಸೆ ಇದ್ದವರು ಇದ್ದಾರೆ ಅವ್ರ ಹಿಂದೆ ಅವರು ಪೂಜಾರಿಯವ್ರಿಗೆ ಗೊತ್ತಿಲ್ಲ ಅದು ಪೂಜಾರಿಯವರಿಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಪೂಜಾರಿ ಭೇಟಿಯಾಗಿ ಒಂದು ವಾರ ಅಷ್ಟೇ ಮುಕ್ಕಾಲು ಗಂಟೆ ಅವ್ರ ಮನೆಯಲ್ಲಿ ಇದ್ದೆ ಅದು ಕೂಡ ನಿಮ್ಮ ಉದಯವಾಣಿಯ ಮನೋಹರ್ ಪ್ರಸಾದ್ರ ಒಂದು ಪುಸ್ತಕ ಇತ್ತು ಅದನ್ನ ಹೇಳಿದ್ದು ಪೂಜಾರಿ ಮನೋಹರ್ ಪ್ರಸಾದ್ ಅನ್ನೋ ಕೊಟ್ಟಿದ್ದ ಪುಸ್ತಕ ಅದನ್ನ ಹಿಡ್ಕೊಂಡು ನಾನು ಪೂಜಾರಿ ಮನೆಗೆ ಹೋಗಿದ್ದೆ ಮನೆ ಮುಕ್ಕಾಲು ಗಂಟೆ ಮಾತನಾಡಿದ್ದೀನಿ ಅವ್ರ ಹತ್ರ ನಾನು ಅವ್ರ ಹತ್ರ ಮಾತಾಡಿಕೊಳ್ಳಿ ನಾನು ಚರ್ಚೆ ಮಾಡಿ ಅಂತ ಹೇಳಿದ್ರೆ ಇದು ಯಾರೋ ಹೋಗುದು ಪಡೆದೈಗೋದು ಪೂಜಾರಿ ಜೊತೆ ಚರ್ಚೆ ಅಂತ ಪೇಪರ್ನಲ್ಲಿ ಹಾಕಿ ಅದು ಇದರಲ್ಲಿ ಬಿಡೋದು ಇದು ಇದು ರಾಜಕೀಯ ಈ ರಾಜಕೀಯಕ್ಕೋಸ್ಕರ ನಾರಾಯಣ ಗುರುಗಳಿಂದ ಹಾಕಿ ಮಾಡ್ತೀನಿ ಅವ್ರು ರಾಜಕೀಯದ ವಸ್ತು ಅಲ್ಲ ನಾರಾಯಣ ಗುರು ರಾಜಕೀಯ ವಸ್ತು ಅಲ್ಲ ಇವರು ಇವತ್ತು ನಾರಾಯಣ ಗುರುನ ಬೀದಿಗೆ ತಂದು ಹಳ್ಳಿ ಹಳ್ಳಿಯಲ್ಲಿ ಅವರನ್ನ ಅವರ ಮನೆಯಲ್ಲಿ ಅನಾವರಣ ಮಾಡ್ತಾರೆ ಇವರಿಗೆ ಗೋಲಿ ಕಟ್ಟಿದ್ದಾರೆ ಅಂತ ಹೇಳಿ ಇವರಿಗೆ ಗಮನ ಆಗಿಲ್ಲ ಪೂಜಾರಿ ಅವರು ಅಲ್ಲಿ ದಸರಾಕ್ಕೆ ಬರ್ತಾರೆ ಅಂತ ಹೇಳಿಕೊಂಡು ಹಂದಿ ಮಾಂಸ ತಿಂದು ಏನು ಮಾಡಿ ಹೋದ ಸಿದ್ದರಾಮಯ್ಯ ಬರಲಿಲ್ಲ ಅಂತ ಇದು ಅವಮಾನ ಅಂತ ಇವರು ಹೇಳುವುದಿಲ್ಲ ಅವ್ರು ಕೇರಳದಲ್ಲಿ ಏನೋ ಹುಟ್ಟು ಹಾಕಿದ್ದೀನಿ ಅಂತ ಸೃಷ್ಟಿ ಮಾಡಿ ತಂದುಕೊಂಡು ಇಲ್ಲಿ ಅವಮಾನ ಅಂತ ಹೇಳ್ತಿದ್ದೀಯಲ್ಲ ಇದು ಯಾವ ಚಿಂತನೆ ಇವರು ಎಂತ ವಿಕೃತ ಚಿಂತನೆ ಇದು ಗೊತ್ತಿದೆ ಕಾಂಗ್ರೆಸ್ ಇನ್ನೂ ಬುದ್ಧಿ ಬಂದಿಲ್ಲ ನೀವು ಇವತ್ತು ಪಂಚರಾಜ್ಯ ಚುನಾವಣೆ ಆಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಸಮೀಕ್ಷೆಗಳು ಹೊರಗಾಗ್ತಾ ಇದೆ 403 ರಲ್ಲಿ ಕಾಂಗ್ರೆಸ್ ಗೆ 3 ರಿಂದ 7 ಸೀಟ್ ಬರುತ್ತೆ ಅಷ್ಟೇ ಅಂತ ಹೇಳ್ತಾರೆ ನಮಗೆ ಹೇಳಬಹುದು ನಾನು ಅದನ್ನ ಹೇಳೋದಿಲ್ಲ ವಿವಾದ ನಮ್ಮ ಸೃಷ್ಟಿ ಮಾಡಬಹುದು ಫಿರೋಜ್ ಖಾನ್ ರ ಹೆಂಡತಿ ಇಂದಿರಾ ಫಿರೋಜ್ ಖಾನ್ ರ ಹೆಂಡತಿ ಇಂದಿರಾ ಗಾಂಧಿ ಅನ್ನೋ ಹೆಸರು ಯಾಕೆ ಇಟ್ರು ಅಂತ ನಮ್ಗೆ ವಿವಾದ ಮಾಡಬಹುದು ನಾ ಮಾಡಿಲ್ಲ ಹೌದಾ ವಿಜಯವಾಣಿ ಪತ್ರಿಕೆಯವರು ಸ್ವಲ್ಪ ಹಾಕಿದ್ರು ಒಂದು ಸಲ ಫಿರೋಜ್ ಖಾನ್ ರ ಹೆಂಡತಿ ಇಂದಿರಾರಿಂದ ಹುಟ್ಟಿದ ರಾಜೀವ್ ಗಾಂಧಿ ಬ್ರಾಹ್ಮಣರಾಗ್ತಾರ ಅನ್ನೋ ಪ್ರಶ್ನೆ ಮಾಡ್ತಾರೆ ಈಗ ಬರ್ತದೆ ಈಗ ರಾಹುಲ್ ಹೇಳ್ತಾ ಇದ್ದಾರೆ ನಾನು ಬ್ರಾಹ್ಮಣ ಅಂತ ಅವ್ರು ಬ್ರಾಹ್ಮಣ ನಾವು ವಿವಾದ ಮಾಡಿಲ್ಲ ನಮ್ಗೆ ಬೇಡ ಅದು ಓಟಿಗೋಸ್ಕರ ನಾವು ಅವರು ಬ್ರಾಹ್ಮಣರಲ್ಲ ಮುಸ್ಲಿಂ ಅಂತ ನಾವು ಹೇಳಿಲ್ಲ ಸೋನಿಯಾ ಗಾಂಧಿ ಬ್ರಾಹ್ಮಣರ ಅಲ್ಲ ರಾಜೀವ್ ಗಾಂಧಿ ಬ್ರಾಹ್ಮಣರ ಅಲ್ಲ ರಾಹುಲ್ ಬ್ರಾಹ್ಮಣರ ಹೇಗೆ ಆಗೋದು ಆದ್ರೆ ಗಾಂಧಿ ಅನ್ನುವಂಥದ್ದು ಯಾರು ಮಹಾತ್ಮ ಗಾಂಧಿಯ ಸಂತಾನವೋ ಅಲ್ಲ ಅವರ ವಂಶವೋ ಅಲ್ಲ ಅವರ ಕುಟುಂಬರೋ ಅಲ್ಲ ಆಗಿದ್ದ ಮೇಲೆ ಅದು ಹೇಗೆ ಗಾಂಧಿ ಅಂತ ಹಾಕಿದ್ರು ನಾವು ಹೇಳ್ಬೋದು ನಾನು ಈ ಪ್ರಶ್ನೆಗೆ ನಾನು ಹೇಳುದು ವಿವಾದ ಮಾಡಬಹುದಿದ್ರೆ ಬಿಜೆಪಿ ಇಂತಹ ಕೀಳು ಮಟ್ಟಕ್ಕೆ ಇಳಿಯುವುದಿಲ್ಲ ಯಾವುದೋ ಒಂದು ಜಾತಿಗೆ ಯಾವುದೋ ಒಂದು ಧರ್ಮಕ್ಕೆ ಯಾವುದೋ ಮತ ಮಾಡ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿಯ ಆಧಾರದ ಮೇಲೆ ದೇಶದ ಸಂಸ್ಕೃತಿ ಪರಂಪರೆಯ ಬಗ್ಗೆ ಬಿಜೆಪಿ ಈ ದೇಶದ ರಾಜಕಾರಣ ಮಾಡ್ತಾ ಇದೆ ನಮ್ಗೆ ಈ ದೇಶ ಬೆಳಿಬೇಕು ಮೊದಲು ನಮ್ಗೆ ಜಾತಿಗಿಂತ ಧರ್ಮಕ್ಕಿಂತ ದೇಶ ವ್ಯಕ್ತಿಗಿಂತ ದೇಶವೇ ಮೇಲು ಶ್ರೇಷ್ಠ ಅನ್ನೋದು ಬಿಜೆಪಿಯ ರಾಜಕಾರಣ ಅದಕ್ಕೋಸ್ಕರ ಈ ವಿವಾದಗಳಿಗೆ ಇವತ್ತಿಗೆ ಕೊನೆ ಹಾಕಬೇಕು ಕಾಂಗ್ರೆಸ್ ನೀವು ಈ ವಿವಾದವನ್ನ ಕೆಣಗಿದ್ರೆ ಈ ವಿವಾದದ ಬೆಂಕಿಗೆ ನೀವು ತುಪ್ಪ ಹಾಕಿದ್ರೆ ಮುಂದಿನ ದಿನದಲ್ಲಿ ನಿಮ್ಮನ್ನ ಖಂಡಿತವಾಗಿ ನಾವು ಬಿಡೋದಿಲ್ಲ ಬಿಡುದಿಲ್ಲ 100% ಬಿಡೋದಿಲ್ಲ ನಾರಾಯಣ ಗೌಡರನ್ನು ಬಿಟ್ಬಿಡಿ ಅವರ ಸ್ತಬ್ಧ ಚಿತ್ರ ಆಗುವುದಕ್ಕೆ ಬರೆದಕ್ಕೆ ನಾವು ಸಂಪೂರ್ಣ ಪೂಜಾರಿ ಅವರಿಗೆ ನೀವು ಹೋರಾಟ ಮಾಡಿದರೆ ಇದಕ್ಕೆ ಮಾಡ್ತೇವೆ ಈಗ ಐವನ್ ಸುನಿಲ್ ಕೋಟಾ ರಾಜೀನಾಮೆ ಐವನ್ ಹಾಕಲ ಅಂತ ಪೇಪರ್ ನೋಡಿದೆ ಈ ಐವನ್ ಯಾರು ರಾಜೀನಾಮೆ ಕೇಳಲಿಕ್ಕೆ ಇವನು ನಾರಾಯಣ ಗುರು ಭಕ್ತ ನಾರಾಯಣ ಗುರು ಬಗ್ಗೆ ಏನ್ ಗೊತ್ತಿದೆ ವೃತ್ತ ಹೆಸರಿಡುವುದಕ್ಕೆ ಎದುರು ಮಾಡಿದಂತ ಐವನ್ ಇವತ್ತು ರಾಜೀನಾಮೆ ಕೇಳಲಿಕ್ಕೆ ಯಾವ ಹಕ್ಕಿನಲ್ಲಿ ಕೇಳ್ತಾರೆ ಯಾವ ನೈತಿಕತೆ ಇದೆ ಐವನ್ ಕೇಳಲಿಕ್ಕೆ ಕುದ್ರೋಳಿ ದೇವಸ್ಥಾನಕ್ಕೆ ಸಿದ್ದರಾಮಯ್ಯ ಬರುವುದನ್ನ ತಪ್ಪಿಸ್ಲಿಕ್ಕೋಸ್ಕರ ಹಂದಿ ಮಾಂಸ ಕೊಟ್ಟು ಕೆಂಪು ರಸ ಕೊಟ್ಟು ಕುತ್ಕೊಳಿಸಿದ ಐವನ್ ಡಿಸೋಜ ಈ ಐವನ್ಗೆ ಮಾತಾಡೋ ಹಕ್ಕಿದೆಯಾ ಹುಯಿಸ್ ಐವನ್ ನಿಮ್ಮ ಐವನ್ರೆ ನಿಮ್ಮ ಜನ್ಮದಲ್ಲಿ ಬಿಜೆಪಿಗರನ್ನ ರಾಜೀನಾಮೆ ಕೇಳೋದಕ್ಕೆ ನಿಮಗೆ ಸಾಧ್ಯ ಇಲ್ಲ ಬಿಡಿ ನೀವು ಲೆಕ್ಕಕ್ಕೆ ಬಿಡಿ ನಿಮ್ಮದು ಲೆಕ್ಕಕ್ಕೆ ಇಲ್ಲ ಬಿಜೆಪಿಗೆ ನೀವು ಮಾಡೋದು ಬೇಡದ್ದು ಮಾಡ್ತಾ ಇದ್ದೀನಿ ದಿನೇಶ್ ಸಂಬಂಧಪಟ್ಟು ಗೋರಿ ಅಂತ ಹೇಳಿದ್ದಕ್ಕೆ ಸಪೋರ್ಟ್ ಮಾಡಿದವ್ರು ನೀವು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ಗೋರಿ ಅಂತ ಹೇಳಿದ್ರು ನಾರಾಯಣ ಗುರುಗಳದ್ದು ಇದಕ್ಕೆ ಒಬ್ಬ ಚಕಾರ ಇತ್ತಿಲ್ಲ ಇವತ್ತು ಕೇಳ್ತಾ ಇದ್ದಾನೆ ನಿಮ್ಮ ವಿನಯ್ ಕುಮಾರ್ ಸರ್ಕಾರನ್ನ ಮಂತ್ರಿ ಸ್ಥಾನ ತೆಗೆದ್ರಲ್ಲ ಯಾರಾದರೂ ಒಬ್ಬ ಬಿಲ್ಲವ ಸಂಘಟನೆ ಅದನ್ನು ವಿರೋಧ ಮಾಡಿದ ಅದು ತಪ್ಪು ಅಂತ ಹೇಳಿದ ನೆನಪಿಸ್ತೇ ಇದನ್ನ ಮಾಡಿದ ಹರಕೃಷ್ಣ ಬಂಟ್ವಾಳ ಖಂಡನೆ ಮಾಡಿದ್ದೀನಿ ಆಗ ಅವರು ಕೊಡದಿದ್ರೆ ವಸಂತ ಬಗ್ಗೆ ಆದ್ರೂ ಕೊಡಿ ಅಂತ ನಾನು ಆಗ ಕಾಂಗ್ರೆಸ್ ನಲ್ಲಿ ಇಲ್ಲ ನಿಮಗೆ ಆಯ್ತು
ಅವರನ್ನು ಬಿಟ್ಟು ವಸಂತ ಮಗೇರ ಕೊಡಿ ಕೊಟ್ಟಿದಾರ ಇದು ಬಿಲ್ ಅವರಿಗೆ ಅಂತ ಹೇಳುವವರಿಗೆ ನಾನು ಅವಮಾನ ಆಗಿದೆ ಅಂತ ಹೇಳಲಿಕ್ಕೆ ಇದು ಗೊತ್ತಾಗುದಿಲ್ವಾ ಆದ್ರೆ ಇವತ್ತು ನೋಡಿ ಬಿಲ್ ಅವರಿಗೆ ಎರಡು ಜನ ಮಂತ್ರಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಅವರು ಎಂಎಲ್ಸಿ ಓದಿ ಪುನಃ ಆಯ್ಕೆ ಮತ್ತು ಕೊಟ್ಟಿದ್ದಾರೆ ನಾರಾಯಣ ಗುರುಗಳ ಚಿಂತನೆಗೆ ಸರಿಯಾಗಿ ಬಿಜೆಪಿ ಮುಂದೆ ಹೋಗ್ತದೆ ಹಿಂದೆ ಹೋಗಿದೆ ಇವತ್ತಿಗೆ ಹೋಗ್ತಾ ಇದೆ ಮುಂದೆ ಹೋಗುತ್ತೆ ನಾರಾಯಣ ಗುರುಗಳನ್ನು ಬಿಟ್ಟು ಕೊಡೋ ಪ್ರಶ್ನೆಯೇ ಇಲ್ಲ लिखित देश दृश्य माध्यम सुनील स्पष्ट स्पष्टवाश्यते बेरे बेरे कारण नोड़ इष्टवरे वर्ष स्वातंत्र भारत इतिहास प्रारंभ आद गणराज्योत्सव इष्टवरे राज्य ಅದು ಕಾಂಗ್ರೆಸ್ ಸರ್ಕಾರ ಇರಬಹುದು ಬಿಜೆಪಿ ಸರ್ಕಾರ ಇರಬಹುದು ಕಮ್ಯುನಿಸ್ಟ್ ಸರ್ಕಾರ ಇರಬಹುದು ಈ ವಾದ ಬರಲೇ ಇಲ್ಲಲ್ಲ ಇದು ಫಸ್ಟ್ ಟೈಮ್ ಬರ್ತಾ ಇದೆ ದೇಶದಲ್ಲಿ ಅದಕ್ಕೆ ಯಾದಕ್ಕೆ ಅದು ಗಣರಾಜ್ಯ ಪರಡ ಅನ್ನೋದು ಅದೊಂದು ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟದ್ದು ಒಂದು ಜಾತಿಗೆ ಸಂಬಂಧಪಟ್ಟದ್ದು ಧರ್ಮ ಅದು ಪರಡ ಅಲ್ಲ ಅಲ್ಲ ಇದನ್ನು ನೀವು ಇದು ಬರೆ ಒಂದು ವಿವಾದನ ಸೃಷ್ಟಿ ಮಾಡಿದ್ದು ರಾಜಕೀಯಕ್ಕೋಸ್ಕರ ಫಸ್ಟ್ ಟೈಮ್ ಇನ್ ದಿ ಹಿಸ್ಟರಿ ಆಫ್ ದ ಇದರಲ್ಲಿ ಗಣರಾಜ್ಯ ಮಾಡ ಫಸ್ಟ್ ಟೈಮ್ ಪ್ರಧಾನಿ ರಾಜ ನರೇಂದ್ರ ಮೋದಿ ಬಂದ ಅಂತ 7 ವರ್ಷ ಇದಕ್ಕಿಂತ ಮುಂಚೆ ಎಷ್ಟು ಪ್ರಧಾನಮಂತ್ರಿಗಳಾಗಿಲ್ಲ ಎಷ್ಟು ಪೆರೇಡ್ಗಳಾಗಿಲ್ಲ ಯಾರಾದರೂ ರಾಜ್ಯದವರು ಈ ವಿವಾದ ಮಾಡಿದ್ದಾರೆ ಯಾವುದೋ ವಿಚಾರದಲ್ಲಿ ಬರಿ ನಾರಾಯಣ ಗುರುಗಳು ಬಿಟ್ಬಿಡಿ ಈ ದೇಶಕ್ಕೆ ಎಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದವರು ಈ ವಿವಾದ ಸತ್ಯ ಆಗಿದೆಯಾ ಇಲ್ಲಲ್ಲ ಇದು ಫಸ್ಟ್ ಟೈಮ್ ಯಾಕೆ ಆಯ್ತು ಅದಕ್ಕೆ ನಾನು ಹೇಳೋದು ಈ ವಿವಾದ ಇವರ ಮುಖವಾಡ ಬಯಲು ಮಾಡೋದಕ್ಕೆ ದೇವರು ಕೊಟ್ಟಂತ ಒಂದು ಪ್ರಶ್ನೆ ನಮಗೆ ಅದು ಧರ್ಮರಹಿತವಾದಂತ ರಾಜಕೀಯರಹಿತವಾದಂತ ಭಾಷಾರಹಿತವಾದಂತ ರಾಜ್ಯರಹಿತವಾದಂತ ಪೆರೇಡ್ ಅದು ವಿಶ್ವದ ಎಷ್ಟೋ ಜನರು ಗೌರವಾನ್ವಿತ ವ್ಯಕ್ತಿಗಳು ಬಂದು ಆ ಗಣರಾಜ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೇಶದ ಶಕ್ತಿ ಏನು ದೇಶದ ಪ್ರಬಲತೆ ಏನು ದೇಶ ಯಾವ ಕಡೆ ಹೋಗುತ್ತೆ ಅಂತ ತೋರಿಸೋಕೋಸ್ಕರ ಇರುವಂತದ್ದು ಬರೇ ಅದು ಜಾತಿಯನ್ನು ತೋರಿಸಲಿಕ್ಕೆ ಇರುವಂತದ್ದಲ್ಲ ಧರ್ಮದ ಶಕ್ತಿ ತೋರಿಸುವಂತದ್ದಲ್ಲ ಒಂದು ರಾಜಕೀಯ ಶಕ್ತಿಯನ್ನು ತೋರಿಸುವಂತದ್ದಲ್ಲ ಅದು ದೇಶದ ಶಕ್ತಿಯನ್ನು ತೋರಿಸತಕ್ಕಂತದ್ದು ಪೆರೇಡ್ ಅದು ಅಲ್ಲಿ ನಾವು ಈ ವಿವಾದಗಳನ್ನು ಸೃಷ್ಟಿ ಮಾಡುವಂತದ್ದು ದೇಶಕ್ಕೆ ಮಾಡುವ ದ್ರೋಹ ಅದು ದೇಶಕ್ಕೆ ಮಾಡುವಂತ ದ್ರೋಹ ಅಲ್ಲ ಕೇರಳದಲ್ಲಿ ಚುನಾವಣೆ ಇಲ್ಲ ಮತ್ತೆ ಯಾಕೆ ಬಿಸಿತು ಅದು ಕೇರಳದಿಂದ ಅದು ಹೇಳ್ತಾರೆ ನಿಮಗೆ ಕೇರಳದಲ್ಲಿ ಜಿಯಾ ಇಳವರು ನಾರಾಯಣ ಅಡಿಗಾಯಿಗಳು ಅಲ್ಲಿಯ ಯುವಕರು ಕಮ್ಯುನಿಸ್ಟ್ ನಲ್ಲಿ ಇದ್ದವರು ಈಗ ಬಿಟ್ಟು ಕೆಲವರು ಬಿಜೆಪಿಗೆ ಹೋಗ್ತಾ ಇದ್ದಾರೆ ಕೆಲವರು ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ ಇದು ತಪ್ಪಿಸಬೇಕು ಇದು ನಾರಾಯಣ ಗುರುಗಳಿಗೆ ಅಪಮಾನ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಈ ಒಂದು ತೀರ್ಮಾನ ಮಾಡಿದ್ರು ಕಮ್ಯುನಿಸ್ಟರು ಹೇಗೆ ಭಾರತದ ಗಡಿಯಲ್ಲಿ ಕ್ಯಾಟ್ ತೆಗಿತಾ ಇದ್ದಾರಲ್ಲ ಕುತಂತ್ರ ಚೀನಗಳು ಇದು ಕುತಂತ್ರ ಅವರು ಕುತಂತ್ರ ಕಮ್ಯುನಿಸ್ಟ್ ಇವರು ಪರತಂತ್ರ ಅತಂತ್ರ ಈ ಕಾಂಗ್ರೆಸ್ಗಳು ಈ ಕುತಂತ್ರ ಮತ್ತು ಅತಂತ್ರ ಪರತಂತ್ರ ಈ ಮೂರು ನಡೆಯತಕ್ಕಂಥ ಈ ವಾದ